ನಮಸ್ತೆ, ಇದು ಬುಧವಾರ ಸಂಜೆ ವ್ಲಾಗು. ಇವತ್ತು ಒಬ್ರು ಯೂಟ್ಯೂಬರು ನನಗೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಕ್ಕ, ಒಂದು ತಿಂಗಳಾಯಿತು. ನೆಗೆಟಿವ್ ಕಮೆಂಟ್ಸ್ ತುಂಬಾ ಬರುತ್ತೆ, ನಿಮಗೆ ಒಂದು ವೇಳೆ ಆ ರೀತಿ ಬಂದರೆ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅಂತ ಹೇಳಿ ಕೇಳಿದರು. ಇದು ಬರೀ ಸೋಷಿಯಲ್ ಮೀಡಿಯಾ ಅಂತಲೂ ಅಲ್ಲ, ನಮ್ಮ ನಾರ್ಮಲ್ ಲೈಫಲ್ಲೂ ಸಹ ಈ ಥರ ಜನ ಇದ್ದೇ ಇರ್ತಾರೆ. ಅಂದರೆ ಈಗ ನಾವು 100 ಜನ ಇದ್ದಾರೆ ಅಂತಂದರೆ 100 ಜನನು ನಾವು ಖುಷಿ ಪಡ್ಸೋಕ್ಕಾಗಲ್ಲ, ಅದರಲ್ಲಿ ಅಟ್ಲೀಸ್ಟ್ ಒಬ್ಬರಿಬ್ಬರಾದ್ರೂ ನಮ್ಮ ಬಗ್ಗೆ ಬೇಸರ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ನಾವೇನು ಕೆಲಸ ಮಾಡಿದ್ರು ಅದರಲ್ಲಿ ತಪ್ಪು ಹುಡುಕೋರು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಅಂಥವ್ರಿಗೆ ನಾವು ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಇನ್ನು ಕಮೆಂಟ್ಸ್ ವಿಷಯಕ್ಕೆ ಬಂದರೆ ನನಗೆ 50 ಕಮೆಂಟಲ್ಲಿ 48 ಕಮೆಂಟ್ ಪಾಸಿಟಿವ್ ಆಗೇ ಇರುತ್ತೆ, 1 ಅಥವಾ 2 ಕಮೆಂಟ್ ಮಾತ್ರ ಕೆಲವು ಸತಿ ನೆಗೆಟಿವ್ ಆಗಿ ಬರುತ್ತೆ ಅಷ್ಟೇ. ಸೊ 48 ಕಮೆಂಟ್ಸ್ ಪಾಸಿಟಿವ್ ಬರುತ್ತಲ್ವಾ, ಅದಕ್ಕೆ ನಾನು ಇಂಪಾರ್ಟೆನ್ಸ್ ಕೊಡಬೇಕೇ ಹೊರತು 1-2 ಬರೋ ನೆಗೆಟಿವ್ ಕಮೆಂಟ್ಸ್ಗೆ, ನೆಗೆಟಿವ್ ಮೈಂಡ್ ಸೆಟ್ ಜನಕ್ಕೆ ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು? ಸೊ ನಾನೆಲ್ಲ ಹೊಸ ಯೂಟ್ಯೂಬರ್ಸ್ಗೆ ಇದನ್ನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.